ಅವ್ರು ಮಾತಾಡ್ತಾರೆ ಏನಾಗಲ್ಲ ಅಲ್ಲಿ ಕೂತಾಡ್ತಾರೆ. ಮೂರನೇ ತಾರೀಕು ಒಂದು ಸೆಲೆಬ್ರಿಟಿ ಶೋನ ಪಿ ವಿ ಆರ್ ಅಲ್ಲಿ ಓರೇಂಜ್ ಮಾಲಲ್ಲಿ ಅರೇಂಜ್ ಮಾಡಿದ್ವಿ. ಮಾಧ್ಯಮದ ಮಿತ್ರರಲ್ಲಿ ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜ. ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿದ್ವಿ. ಕರೆಸಿದಾಗ ಚಿತ್ರ ನೋಡಿಕೊಂಡು ಹೊರಡುವಾಗ ತುಂಬ ಲೇಟ್ ಆಗ್ತಾ ಇತ್ತು. ನಾನೇ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಹೊಡ್ತಾ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ, ಯಾಕಂದ್ರೆ ತುಂಬ ಲೇಟಾಗಿತ್ತು ಅಂತ. ದರ್ಶನ್ ಹೊರಟ್ಬಿಟ್ಟಿದ್ರು. ಸೊ ನಾನು ಧನಂಜಯ ಅವರು, ಸತೀಶ್ ಆಗ್ಬೋದು, ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅಲ್ಲಿ ಜಟ್ಲಾಗ್ ನಿರ್ಮಾ ಅಂದರೆ ಓನರ್ ನಮ್ಮ ಜಗದೀಶ್ ಅವರು, ನಮ್ಮ ಚಿತ್ರರಂಗದ ಗಣ್ಯ ವ್ಯಕ್ತಿ ಈ ಆಸು ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ, ದಯ್ಯೋ ಬನ್ನಿ ಅಣ್ಣ ಅಂತಂದರು. ಏನು ಪ್ಲ್ಯಾನ್ಡಾಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ. ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದು. ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು, ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಹೋದವ್ರು ವಾಪಸ್ ಬಂದರು. ಬಂದಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಟ್ಬಿಟ್ಟಿದ್ರು ಜಟ್ಲಾಗಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟಾಯಿತು. ಆ ಲೇಟಾಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ದರ್ಶನ್ ಅವ್ರು ಕೇಳಿದ್ರು, ಯಾರೂ ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರೂ ಬಂದು ನಮ್ಮನ್ನು ಲೇಟಾಗಿದೆ ಹೊರಡಿ ಅಂತ ಯಾರೂ ನಮ್ಗೆ ಕೇಳಲಿಲ್ಲ, ಹೇಳಲಿಲ್ಲ, ನಮಗೂ ಗೊತ್ತಿಲ್ಲ ಇದು. ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ, ಇಷ್ಟೇ ನಡೆದಿದ್ದು. ಇದಾಗಿದ್ದಕ್ಕೆ ನಮಗೆ, ನಾವು ಗ್ರಾಹಕರು, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು, ಎರಡನೇ ಮಾತಿಲ್ಲ, ನ್ಯಾಯಕ್ಕೆ ತಲೆ ಬಾಗಬೇಕು ನಾವು. ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಅಂದರೆ ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ಥರ ನೋಟಿಸ್ ಕೊಟ್ಟು ಕರೆಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ. ಅದನ್ನು ನೀವೇ ಕೇಳ್ಕೊಳ್ಳಿ, ಮಾಧ್ಯಮ ನೀವು ಕೇಳಬೇಕು, ಅದನ್ನು ಮಾಧ್ಯಮನ ಕೇಳಬೇಕು ನೀವು. ಆಯ್ತಾ, ಬರ್ತೀನಿ. ಈಗ ನೀವು ಬುದ್ಧಿವಂತರು, ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ, ನೋಟಿಸ್ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಅರ್ಥಾಯ್ತಾ? ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಮುಖ್ಯ. ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು, ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾರಿದ್ದಾರ ನನಗೆ ಗೊತ್ತಿದ್ರು ನಾನು ಹೇಳಕ್ಕೆ ಹೋಗೋದಿಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಇಡೀ ರಾಜ್ಯ ಜನಕ್ಕೆ ಗೊತ್ತು. ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ, ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ನ ನಾವು ಕೊಡೋಕ್ಕಾಗಲ್ಲ ಆಚೆ. ಅವರೇ ಸ್ಟೇಟ್ಮೆಂಟ್ ಏನು ಮಾಡಿದ್ದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ, ಯಾಕಂದ್ರೆ ನಾನು ಕೊಟ್ಟರೆ ತಪ್ಪಾಗುತ್ತೆ ಅದು. ಸೊ ನಾನು ಹೇಳೋದಿಷ್ಟೇ, ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾನ ನಮ್ಮದೇ ಅಲ್ಲ, ಇಡೀ ದರ್ಶನ್ ಒಬ್ಬರದೇ ಅಲ್ಲ, ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗಬೇಕು ಅನ್ನೋ ಉದ್ದೇಶ ನಮ್ಮದು. ಇವ್ರು ನೋಡಿ, ಇವರೆಲ್ಲರೂ ಸತೀಶ್ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಧನಂಜಯ ಆಗ್ಬೋದು, ನಮ್ಮ ಅಭಿಷೇಕ್ ಅಂಬರೀಶ್ ಅವ್ರು ಆಗ್ಬೋದು, ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಒಬ್ಬ ದರ್ಶನ್ ಅನ್ನೋರು ಒಂದು 10 ಜನ ನಾಯಕ ನಟಕನ ಹುಟ್ಟಾಕಬೇಕು ಅನ್ನೋ ಹೊರಟಿರೋರು, ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವರಿಗೆ ಅನ್ನೋದು ಪ್ರಯತ್ನ ಪಡ್ತಾಯಿರೋಂಥ ವ್ಯಕ್ತಿಗೆ ಅವರ ಇಮೇಜ್ನ, ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ, ಅದನ್ನು ನಾನಲ್ಲ ಇಡೀ ದಿ ಬಾಸ್
ಅಭಿಮಾನಿಗಳು ಖಂಡಿಸ್ತಾರೆ, ಇಡೀ ಚಿತ್ರರಂಗ ಖಂಡಿಸ್ತೀವಿ. ಕರೆದಿಲ್ಲ. ನಾವು ಫೈಟ್ ಮಾಡೋಂತ ಜನ ಅಲ್ಲ, ನಾವು ಫೈಟ್ ಮಾಡಕ್ ಅಲ್ಲ. ನಾನು ಹೇಳ್ತೀನಲ್ಲ, ಕಾನೂನು ಇದೆ, ಕಾನೂನು ಇದೆ. ನಾವು ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ಥರದ ಆಕ್ಷನ್ ತಗೊಂಡ್ರೆ ನಾವು ಕಾನೂನಿಗೆ ಹೋಗಲೇಬೇಕಾಗುತ್ತೆ. ಹೌದು, ಪ್ರಶ್ನೆ ಮಾಡಿದ್ದೀವಿ, ಅದನ್ನು ಅವ್ರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಜನಗಳು ಬಿಟ್ಟಿದ್ದೀವಿ. ನಿಮ್ಮ ಪ್ರಶ್ನೆಗೆ ಜನ ಉತ್ತರ ಕೊಡಲಿ. ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ? ನಾನು ಹೇಳೋದು, ಇದಕ್ಕೆ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆ್ಯಕ್ಷನ್ ತಗೋತೀವಿ ಅನ್ನೋದೇನ ಬಂದರೆ ಡೆಫಿನೆಟಾಗಿ ನಾವು ನಮ್ಮ ನ್ಯಾಯಾಂಗಕ್ಕೆ ಹೋಗಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೋಗ್ತೀವಿ. ಸುಮ್ಮ ಸುಮ್ಮನೆ ನಾವು ಅದಕ್ಕೇನು ಹೋಗೋದು ಬೇಡ ಅಂತಂದ್ರೆ, ದರ್ಶನ್ ಅವರು ಇದನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ. ಏನಕ್ಕೆ ಅಂದರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ, ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯಿತು. ಆ ಥರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು. ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ. ಇವಾಗ ನೋಡಿ, ಇಲ್ಲಿ ಬಂದಿದ್ದೀವಿ, ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯಿತು ಅಂತ. ಅಲ್ಲ, ಇಡೀ ಬೆಂಗಳೂರಲ್ಲಿ ಈ ಥರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ. ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಅದನ್ನ ನೀವೆಲ್ಲ ಯಾರು ಕೇಳ್ತಾ ಇಲ್ಲ. ನೀವು ಅದನ್ನ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು, ಊಟ ಮಾಡಿದ್ದು ತಪ್ಪು ಅನ್ನೋದಾದರೆ ನಾವು ತಲೆಬಾಗೇ ಬಾಗ್ತೀವಿ. ಎರಡನೇ ಮಾತಿಲ್ಲ, ನಮಗೆ ಒಂದು ರೂಲ್ಸು ಇಲ್ಲ, ಕಾಮನ್ ಮ್ಯಾನ್ಗೆ ಒಂದು ರೂಲ್ಸ್ ಅಲ್ಲ. ನಾವು ಕಾಮನ್ ಮ್ಯಾನೇ. ಹೋರಾಟ ಮಾಡಲಿ ಅಂದ್ರೆ ಹೋರಾಟಕ್ಕೆ ಬಂದಿದ್ದೀವಿ. ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಂದು ಗಂಟೆ ಒಳಗೆ ಊಟ ಮಾಡಿ ಹೊರಡಬೇಕು ಅಂತಾನೆ ಹೋಗಿದ್ದಲ್ಲಿ. ಪಾರ್ಟಿ ಮಾಡಿಲ್ಲ, ಪಾರ್ಟಿ ಅಲ್ಲ ಅದು, ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಅಡುಗೆ ಬಡಿಸೋರು ಕಮ್ಮಿ ಇದ್ದಿದ್ದರಿಂದ ಅವ್ರು ಲೇಟ್ ಮಾಡಿದ್ರು. ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯಿತು. ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯಾಂಗದಲ್ಲಿ ಏನಿದೆ ನಾವು ತಲೆ ಬಾಗ್ತೀವಿ. ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ, ಅಲ್ಲಾಗುತ್ತೆ. ಅದು ಯಾರೂ ಬಂದಿಲ್ಲ, ನಮ್ಮನ್ನು ಯಾರು ಬಂದು ಕೇಳಿಲ್ಲ. ಯಾರು ನಮ್ಗೆ ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲೂ ಇಲ್ಲ. ಯಾರು ಬಂದಿಲ್ಲ ನಮಗತ್ರ, ಯಾರು ಬಂದು ಕೇಳಲಿಲ್ಲ.